ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಅರಣ್ಯಕಾಂಡದ 54ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯಗಳಲ್ಲಿ ಸೀತೆಯನ್ನು ಬಲಾತ್ಕಾರವಾಗಿ ರಾಮ ಲಕ್ಷ್ಮಣರು ಇಲ್ಲದಿರುವ ಸಮಯದಲ್ಲಿ ಕಳ್ಳನಂತೆ ಹೇಡಿಯಂತೆ ಅಪಹರಿಸುತ್ತಿರುವ ರಾವಣನು ಮಾರ್ಗ ಮಧ್ಯದಲ್ಲಿ ಎದುರಾದ ಪಕ್ಷಿರಾಜ ಜಟಾಯುವನ್ನು ಕೊಂದು ಸೀತೆಯನ್ನು ಕರೆದುಕೊಂಡು ಹೋಗುತ್ತಿರುವನು. ಸೀತೆಯು ನಿರಂತರವಾಗಿ ಆತನಿಗೆ ಚೀಮಾರಿ ಹಾಕುತ್ತಾ ಆತನ ಪರಾಕ್ರಮವನ್ನು ಧಿಕ್ಕರಿಸುತ್ತಾ, ಒಂದು ಗಳಿಗೆಯಾದರೂ ನೀನು ತಡೆದಿದ್ದರೆ, ನನ್ನ ಪತಿದೇವರು ಬಂದಿದ್ದರೆ ನೀನು ಜೀವಂತವಾಗಿ ಉಳಿಯುತ್ತಿರಲಿಲ್ಲವೆಂದು ಹೇಳುತ್ತಲೇ ಆತನ ಅಪಮಾನ ಮಾಡುತ್ತಿರುವಾಗಲೇ ರಾವಣನು ಸೀತೆಯನ್ನು ಎತ್ತಿಕೊಂಡು ಲಂಕೆಯ ಕಡೆಗೆ ಹಾರುತ್ತಿರುವನು. ಪ್ರಿಯಮಾಣಾತು ವೈದೇಹಿ ಕಂಚಿನ್ನಾಥಮ ಪಶ್ಯತಿ ಬದರ್ಶ ಗಿರಿ ಶೃಂಗಸ್ಥಾನ್ ಪಂಚವಾನರ ಪುಂಗವಾನ್. ರಾವಣನಿಂದ ಅಪಹೃತಳಾದ ವೈದೇಹಿಯು ಆಗ ಯಾರು ತನ್ನ ಸಹಾಯಕ್ಕೆ ಕಾಣದಿದ್ದಾಗ ಮಾರ್ಗದಲ್ಲಿ ಒಂದು ಪರ್ವತದ ಶಿಖರದಲ್ಲಿ 5 ಶ್ರೇಷ್ಠ ವಾನರರು ಕುಳಿತಿರುವುದನ್ನು ನೋಡಿದಳು. ತೇಷಾಂ ಮಧ್ಯೆ ವಿಶಾಲಾಕ್ಷಿ ಕೌಶೇಯಂ ಕನಕ ಪ್ರಭಂ ಉತ್ತರೀಯಂ ವರಾರೋಹ ಶುಭಾನ್ಯಾಭರಣಾನಿ ಚ ಮುಮೋಚಯದಿ ರಾಮಾಯ ಶಂಸೇಯುರಿತಿ ಭಾಮಿನಿ ವಸ್ತ್ರಮುತ್ಸೃಜ್ಯ ತನ್ಮಧ್ಯೆ ನಿಕ್ಷಿಪ್ತಂ ಸಹ ಭೂಷಣಂ. ಆಗ ಸುಂದರ ಅಂಗಗಳುಳ್ಳ ವಿಶಾಲ ಲೋಚನೆ ಭಾಮಿನಿ ಸೀತೆಯು, ಇವರು ಭಗವಾನ್ ಶ್ರೀರಾಮನಿಗೆ ಏನಾದರೂ ಸಮಾಚಾರ ಹೇಳಬಹುದು ಎಂದು ಯೋಚಿಸಿ ತನ್ನ ಪೀತಾಂಬರದ ಉತ್ತರೀಯದಲ್ಲಿ ಒಡವೆಗಳನ್ನು ಕಟ್ಟಿ ವಾನರರ ನಡುವೆ ಎಸೆದಳು. ಸಂಭ್ರಮಾತು ದಶಗ್ರೀವ ಸತ್ಕರ್ಮ ಚನಬದ್ಧ ಬುದ್ಧವಾ ಪಿಂಗಾಕ್ಷಾಂ ವಿಶಾಲಾಕ್ಷಿ ನೇತ್ರೈರೈ ನೇತ್ರೈರನಿಮಿಷೈರಿವ ವಿಕ್ರೋಶಂತೀಂ ತದಾ ಸೀತಾಂ ದದೃಶುರ್ವಾನರೋತ್ತಮಾಃ. ರಾವಣನು ಅವಸರದಲ್ಲಿದ್ದುದರಿಂದ ಸೀತೆಯ ಈ ಕಾರ್ಯವನ್ನು ತಿಳಿಯದೆ ಹೋದನು. ಆ ಪಿಂಗಳ ಕಣ್ಣಿನ ಶ್ರೇಷ್ಠ ವಾನರರು ಆಗ ಗಟ್ಟಿಯಾಗಿ ವಿಲಪಿಸುತ್ತಿರುವ ವಿಶಾಲಾಕ್ಷಿ ಸೀತೆಯ ಕಡೆಗೆ ನೋಡುತ್ತಿದ್ದರು. ಈ ಸಂದರ್ಭದಲ್ಲಿ ವಾನರರು ಒಬ್ಬ ಸ್ತ್ರೀಯು ಅಪಹರಣಕ್ಕೆ ಒಳಗಾಗುತ್ತಿದ್ದಾಗ ಅವಳನ್ನೇಕೆ ರಕ್ಷಿಸಲು ಬರಲಿಲ್ಲವೆಂದು ಕೆಲವರು ವಿಮರ್ಶಕರು ಕಟುನುಡಿಗಳನ್ನಾಡುವುದು ಇದೆ. ನೆನಪಿರಲಿ, ರಾಕ್ಷಸರಲ್ಲಿ ಆ ರೀತಿ ಸ್ತ್ರೀಯರನ್ನು ಬಲಾತ್ಕಾರವಾಗಿ ಎತ್ತಿಕೊಂಡು ಹೋಗುವ ಪದ್ಧತಿ ಅಸಹಜವೇನಲ್ಲ, ಸಹಜವೇ ಆಗಿತ್ತು. ಅದು ಅವರ ಅಸುರಿ ಪ್ರವೃತ್ತಿಗೆ ಸರಿಯಾಗಿಯೇ ಇತ್ತು. ಆ ಕಾರಣದಿಂದಾಗಿ ಯಾರೇ ಆಗಲಿ ಅವರು ಮಾಡುತ್ತಿರುವ ಕೆಲಸದಲ್ಲಿ ವಿನಾಕಾರಣ ಮೂಗು ತುರಿಸುವುದು ಯೋಗ್ಯವಲ್ಲ. ಆ ಸಂದರ್ಭದಲ್ಲಿ ವಿನಾಕಾರಣ ರಾವಣನೊಂದಿಗೆ ಕಾಲು ಕೆರೆದುಕೊಂಡು ಜಗಳವಾಡುವುದು ಯುಕ್ತವಲ್ಲ. ಎಲ್ಲವೂ ಈಗಿನ ಕಾಲದಲ್ಲಿ ತಮ್ಮ ವಿಶೇಷತೆಯನ್ನು ತೋರಿಸಿಕೊಳ್ಳುವ ಸಲುವಾಗಿ, ಪ್ರಪಂಚದಲ್ಲಿ ಪ್ರಚಾರವನ್ನು ಪಡೆಯುವ ಸಲುವಾಗಿ ಜನಗಳು ಕೆಲವನ್ನು ಮಾಡುತ್ತಾರೆ. ಆದರೆ ಆಗಿನ ಕಾಲದಲ್ಲಿ ಬ್ರಾಹ್ಮಣೋಚಿತವಾದ ಕಾರ್ಯವಾಗಲಿ, ಕ್ಷತ್ರಿಯೋಚಿತವಾದ ಕಾರ್ಯವಾಗಲಿ, ಅಸುರರಿಗೆ ಉಚಿತವಾದ ಕಾರ್ಯವಾಗಲಿ, ಅಥವಾ ಪ್ರಾಣಿಗಳಿಗೆ ಸಹಜವಾದಂಥ ಬೇಟೆಯಾಡುವ ಕ್ರಿಯೆಯಾಗಲಿ, ಯಾವುದು ಯಾರಿಂದಲೂ ಕೂಡ ಟೀಕಿಸಲ್ಪಡುತ್ತಲೂ ಇರಲಿಲ್ಲ. ಅಂದರೆ ಪ್ರಾಣಿಗಳು ಸಹಜವಾಗಿಯೇ ಬೇಟೆಯಾಡಿ ಬೇರೊಂದು ಮೃಗವನ್ನು ತಿನ್ನುವಂತೆ, ಅಸುರರು ಬೇರೆಯವರ ಪತ್ನಿಯನ್ನು ಅಪಹರಿಸುವುದು, ಪರಧನವನ್ನು ಅಪಹರಿಸುವುದು ಸಹಜವಾಗಿಯೇ ಇರುತ್ತದೆ. ಅದು ಅಸುರರ ಕ್ರಿಯೆಯಾದುದರಿಂದ ನಾಗರೀಕರಾಗಿದ್ದವರು ಯಾರು ಧರ್ಮವನ್ನು ಪಾಲಿಸುತ್ತಿದ್ದರೋ ಅವರು ಅಂತಹ ಕಾರ್ಯವನ್ನು ಮಾಡುತ್ತಿರಲಿಲ್ಲ. ಸಚ ಪಂಪಾಮತಿಕ್ರಮ್ಯ ಲಂಕಾಮಭಿಮುಖ ಪುರೀಂ ಜಗಾಮ ಮೈಥಿಲೀಂ ಗ್ರಹ್ಯ ರುದತೀಂ ರಾಕ್ಷಸೇಶ್ವರ. ರಾಕ್ಷಸೇಶ್ವರ ರಾವಣನು ಪಂಪಾ ಸರೋವರವನ್ನು ದಾಟಿ ಅಳುತ್ತಿರುವ ಸೀತೆಯನ್ನು ಎತ್ತಿಕೊಂಡು ಲಂಕಾಪುರಿಗೆ ಹೊರಟು ಹೋದನು. ತಾಂ ಜಹಾರಸು ಸಂಹೃಷ್ಟೋ ರಾವಣೋ ಮೃತ್ಯುಮಾತ್ಮನಃ ಉತ್ಸಂಗೇನೈವ ಭುಜಗೀಂ ತೀಕ್ಷ್ಣದಂಷ್ಟಾ ಮಹಾವಿಷಾಂ. ನಿಶಾಚರ ರಾವಣನು ಬಹಳ ಹರ್ಷದಿಂದ ಸೀತಾರೂಪಿ ತನ್ನ ಮೃತ್ಯುವನ್ನೇ ಕದ್ದುಕೊಂಡು ಹೋಗುತ್ತಿದ್ದನು. ಅವನು ವೈದೇಹಿ ರೂಪದ ತೀವ್ರವಾದ ಕೋರೆ ದಾಡೆಯ ಮಹಾವಿಷದ ಸರ್ಪಿಣಿಯನ್ನೇ ಎತ್ತಿಕೊಂಡಿದ್ದನು.
वनानि सरितश्चैलान् सरांसि च विहायसा सक्षिप्तं समतीयाय शरश्चापादिवच्युतः. ಅವನು ಧನುಸ್ಸಿನಿಂದ ಬಿಟ್ಟ ಬಾಣದಂತೆ ವೇಗವಾಗಿ ಆಕಾಶ ಮಾರ್ಗದಿಂದ ಅನೇಕ ವನ ನದಿ ಪರ್ವತಗಳನ್ನು ಸರೋವರಗಳನ್ನು ದಾಟಿ ಹೋದನು. ವರುಣಾಲಯಮಕ್ಷಯಂ ಸರಿತಾಂ ಶರಣಂ ಗತ್ವಾ ಸಮತೀಯಾಯ ಸಾಗರಂ. ವಿದೇಹನಂದಿನಿ ಜಗನ್ಮಾತೆ ಜಾನಕಿಯ ಅಪಹರಣವಾಗುವುದನ್ನು ನೋಡಿ ವರುಣಾಲಯ ಸಮುದ್ರಕ್ಕೆ ತುಂಬಾ ಗಾಬರಿಯಾಯಿತು. ಅದರಿಂದ ಏಳುತ್ತಿದ್ದ ಅಲೆಗಳು ಶಾಂತವಾಗಿದ್ದು ಅದರೊಳಗೆ ವಾಸಿಸುವ ಮೀನುಗಳ ದೊಡ್ಡ ದೊಡ್ಡ ಸರ್ಪಗಳ ಗತಿಯೇ ನಿಂತು ಹೋಯಿತು. ಸಂಭ್ರಮಾತ್ ಪರಿವೃತ್ತೋರ್ಮಿ ವೃದ್ಧ ಮೀನ ಮನೋಹ ಮಹೋರಗ ವೈದೇಹ್ಯಾಂ ಕ್ರಿಯಮಾಣಾಯಾಂ ಬಭೂವ ವರುಣಾಲಯ. ಆಗ ಆಕಾಶ ಸಂಚಾರಿಗಳಾದ ಚಾರಣರು ಹಾಗೂ ಸಿದ್ಧರು ಈಗ ದಶಗ್ರೀವ ರಾವಣನ ಅಂತ್ಯಕಾಲ ಸಮೀಪಿಸಿತು ಎಂದು ಅಂದುಕೊಂಡರು. ಅಂತರಿಕ್ಷಗತಾವಾಚ ಸಸೃಜ ಸಸೃಜಶ್ಚಾರಣಾಸ್ತದಾ ಏಕದಂತೋ ದಶಗ್ರೀವ ಇತಿ ಸಿದ್ಧಾಸ್ತಥಾ ಬ್ರುವನ್. ಸೀತೆಯು ಒದ್ದಾಡುತ್ತಿದ್ದಳು. ರಾವಣನು ತನ್ನ ಸಾಕಾರ ಮೃತ್ಯುವಿನಂತೆ ಆಕೆಯನ್ನು ಎತ್ತಿಕೊಂಡು ಲಂಕಾಪುರಿಯನ್ನು ಪ್ರವೇಶಿಸಿದನು. ಸತು ಸೀತಾಂ ವಿಚೇಷ್ಟಂತ್ರಿ ಮಂಕೇನಾದಾಯ ರಾವಣ ಪ್ರವಿವೇಶ ಪುರೀಂ ಲಂಕಾಂ ರೂಪಿಣೀಂ ಮೃತ್ಯುಮಾತ್ಮನಃ. ಈ ರೀತಿಯಾಗಿ ತನಗೆ ಆತನ ಅಂದರೆ ರಾವಣನಿಗೆ ಮೃತ್ಯುಪ್ರಾಯಳಾಗಿದ್ದಂತಹ ಆ ಸೀತೆಯನ್ನು ಎತ್ತಿಕೊಂಡು ಆ ರಾವಣನು ಲಂಕಾಪುರಿಯನ್ನು ಪ್ರವೇಶಿಸಿದನು. ಸೋಭಿಗಮ್ಯ ಪುರೀಂ ಲಂಕಾಂ ಸುವಿಭಕ್ತ ಮಹಾಪಥ ಸಂರೂಢ ಕಕ್ಷ್ಯಾಂ ಬಹುಲಾಂ ಸ್ವಮಂತಃಪುರಮಾವಿಶತ್. ಅಲ್ಲಿ ಬೇರೆ ಬೇರೆ ವಿಶಾಲ ರಾಜಮಾರ್ಗಗಳಿದ್ದವು. ಪುರಿಯ ದ್ವಾರದಲ್ಲಿ ಅನೇಕ ರಾಕ್ಷಸರು ಎಲ್ಲೆಡೆ ಆವರಿಸಿಕೊಂಡಿದ್ದರು. ಆ ನಗರಿಯು ತುಂಬಾ ವಿಸ್ತಾರವಾಗಿತ್ತು. ಅಲ್ಲಿಗೆ ಹೋಗಿ ರಾವಣನು ತನ್ನ ಅಂತಃಪುರವನ್ನು ಪ್ರವೇಶಿಸಿದನು. ತತ್ರ ತಾಮಸಿ ತಾಪಾಂಗೀಂ ಶೋಕಮೋಹ ಸಮನ್ವಿತಾಂ ನಿದಧೇ ರಾವಣ ಸೀತಾಂ ಮಯೋ ಮಾಯಾಮಿ ವಾಸುರೀ. ಕಾಡಿಗೆಯಂತೆ ಕಣ್ಣುಳ್ಳ ಸೀತೆಯು ಶೋಕ ಮೋಹದಲ್ಲಿ ಮುಳುಗಿದ್ದಳು. ರಾವಣನು ಆಕೆಯನ್ನು ಮಯಾಸುರನು ಮೂರ್ತಿಮಂತ ಅಸುರಿ ಮಾಯೆಯನ್ನು ಸ್ಥಾಪಿಸಿದ್ದ ಆ ಅಂತಃಪುರದಲ್ಲಿ ಇರಿಸಿದನು. ಈ ಮಾತನ್ನು ಈ ಒಂದು ಭಾಗವನ್ನು ಹೇಳುವಾಗ ಎಷ್ಟೋ ಜನ ಯಾವ ರೀತಿಯಲ್ಲಿ ಮಯಾಸುರನು ಅಲ್ಲಿ ಅಸುರಿ ಮಾಯೆಯನ್ನು ಸ್ಥಾಪಿಸಿದ್ದನು ಎಂಬುದು ಇಲ್ಲಿನ ಅರ್ಥವಾದರೂ ಕೂಡ ಅಂತರ್ಗತವಾಗಿ ರಾವಣನು ಕೂಡ ಮಾಯಾಸೀತೆಯನ್ನೇ ಹೊತ್ತುಕೊಂಡು ಹೋದನು. ಆ ಕಾರಣದಿಂದಾಗಿಯೇ ಸೀತೆಯು ತನ್ನ ಬಳಿಯಲ್ಲೇ ಇದ್ದರೂ ರಾವಣನಿಗೆ ಯೋಗ್ಯವಾದ ಜ್ಞಾನವು ಲಭಿಸದೆ ಆಕೆ ಯಾರು ಎಂಬುದೇ ಅರಿಯಲಿಲ್ಲ ಎಂಬುದಾಗಿಯೂ ಹೇಳುತ್ತಾರೆ. ಈ ರೀತಿಯಾಗಿ ತುಳಸಿದಾಸರ ರಾಮಾಯಣದಲ್ಲಿ ಅಧ್ಯಾತ್ಮ ರಾಮಾಯಣದಲ್ಲಿಯೂ ಕೂಡ ನಿಜವಾದ ಸೀತೆಯು ಅಗ್ನಿಯ ಜೊತೆಯಲ್ಲಿದ್ದು ಮಾಯಾ ಸೀತೆಯನ್ನಷ್ಟೇ ಆ ರಾವಣನು ಎತ್ತಿಕೊಂಡು ಹೋಗಿದ್ದು ಎಂದು ಹೇಳುತ್ತಾರೆ. ಇದರ ಪ್ರಸ್ತಾಪವು ಸಾಮಾನ್ಯವಾಗಿ ವಾಲ್ಮೀಕಿ ರಾಮಾಯಣದಲ್ಲಿ ಬರುವುದಿಲ್ಲ. ಆದರೆ ಈ ಭಾಗದಲ್ಲಿ ಮಾಯೆಯನ್ನು ಅಂತಃಪುರದಲ್ಲಿ ಇರಿಸಿದನು ಎಂದು ಹೇಳಿರುವುದನ್ನೇ ಆಧಾರವಾಗಿಟ್ಟುಕೊಂಡು ಮಾಯಾ ಸೀತೆಯನ್ನು ಅಲ್ಲಿ ಇರಿಸಿದ ಎಂದು ಹೇಳುವವರಿದ್ದಾರೆ. ಅಬ್ರವೀಚ್ಛ ದಶಗ್ರೀವ ಪಿಶಾಚೇರ್ಘೋರದರ್ಶನಾಃ ಯಥಾ ನೈನಾಂ ಪುಮಾನ್ ಸ್ತ್ರೀವಾ ಸೀತಾಂ ಪಶ್ಯತ್ಯಸಮ್ಮತಃ. ಅನಂತರ ದಶಗ್ರೀವನು ಭಯಂಕರ ಆಕಾರವುಳ್ಳ ಹೆಣ್ಣು ಪಿಶಾಚಿಗಳನ್ನು ಕರೆದು ನೀವೆಲ್ಲರೂ ಎಚ್ಚರಿಕೆಯಿಂದ ಸೀತೆಯನ್ನು ರಕ್ಷಿಸಿರಿ. ಯಾವುದೇ ಸ್ತ್ರೀಯಾಗಲಿ ಪುರುಷರಾಗಲಿ ನನ್ನ ಆಜ್ಞೆ ಇಲ್ಲದೆ ಸೀತೆಯನ್ನು ನೋಡುವುದು ಅಥವಾ ಭೆಟ್ಟಿಯಾಗುವುದು ಕೂಡದು ಎಂದು ಅಪ್ಪಣೆ ಮಾಡಿದನು. ಮುಕ್ತಾಮಣಿ ಸುವರ್ಣಾನಿ ವಸ್ತ್ರಾಣ್ಯಾಭರಣಾನಿ ಚ ಯದ್ಯದಿಚ್ಛತ್ತದೈವಾಸ್ಯ ದೇಯಂ ಮತ್ತಂದತೋ ಮಯಥಾ.
ಅವಳಿಗೆ ಅಂದರೆ ಸೀತೆಗೆ ಮುತ್ತು ಮಣಿ ಸುವರ್ಣ ವಸ್ತ್ರ ಮತ್ತು ಆಭೂಷಣಾದಿಗಳು ಅವಳು ಇಚ್ಛಿಸಿದ ವಸ್ತ್ರವನ್ನು ಕೂಡಲೇ ಪೂರೈಸಬೇಕು. ಇದಕ್ಕೆ ಯಾವುದೇ ನನ್ನ ಅಡ್ಡಿಯಿಲ್ಲ. ಯಾಚ ವಕ್ಷ್ಯತೆ ವೈದೇಹೀಂ ವಚನಂ ಕಿಂಚಿದ ಪ್ರಿಯಂ ಅಜ್ಞಾನಾದ್ ಯದಿ ವಾಜ್ಞಾನಾನ್ನ ತಸ್ಯ ಜೀವಿತಂ ಪ್ರಿಯಂ. ನಿಮ್ಮಲ್ಲಿ ಯಾರಾದರೂ ತಿಳಿದೋ ತಿಳಿಯದೆಯೋ ವಿದೇಹ ಕುಮಾರಿ ಸೀತೆಯಲ್ಲಿ ಯಾವುದೇ ಅಪ್ರಿಯವಾದ ಮಾತನ್ನು ಆಡಿದುದು ನನಗೆ ತಿಳಿದರೆ ನೀವು ಮೃತ್ಯುವಿನಿಂದ ಕೈ ತೊಳೆದುಕೊಳ್ಳಬೇಕಾದೀತು. ತಥೋಕ್ತ್ವಾ ರಾಕ್ಷಸೇಸ್ತಾಸ್ತು ರಾಕ್ಷಸೇಂದ್ರ ಪ್ರತಾಪವಾಂ ನಿಷ್ಕ್ರಮ್ಯಾಂತಃಪುರಾ ತಸ್ಮಾತ್ ಕಿಂ ಕೃತ್ಯಮಿತಿ ಚಿಂತಯನ್ ದದರ್ಶಾಷ್ಟೌ ಮಹಾವೀರ್ಯಾನ್ ರಾಕ್ಷಸಾನ್ ಪಿಶಿತಾಶನ. ರಾಕ್ಷಸಿಯರಿಗೆ ಹೀಗೆ ಆಜ್ಞಾಪಿಸಿ ಪ್ರತಾಪಿ ರಾವಣನು ಈಗ ಮುಂದೇನು ಮಾಡುವುದು ಎಂದು ಯೋಚಿಸುತ್ತಾ ಅಂತಃಪುರದಿಂದ ಹೊರಗೆ ಬಂದು ಹಸಿ ಮಾಂಸವನ್ನು ತಿನ್ನುವ 8 ಮಂದಿ ಮಹಾಪರಾಕ್ರಮಿ ರಾಕ್ಷಸರನ್ನು ಕರೆಸಿದನು. ಸತಾಂ ದೃಷ್ಟ್ಯ ಮಹಾವೀರ್ಯೋ ವರದಾನೇನ ಮೋಹಿತಃ ಉವಾಚ ತಾನಿದಂ ವಾಕ್ಯಂ ಪ್ರಶಸ್ತ್ಯ ಬಲವೀರ್ಯತಃ. ಬ್ರಹ್ಮದೇವರ ವರದಿಂದ ಮೋಹಿತನಾದ ಮಹಾಪರಾಕ್ರಮಿ ರಾವಣನು ಅವರ ಬಲ ಪರಾಕ್ರಮಗಳನ್ನು ಹೊಗಳುತ್ತಾ ಅವರಲ್ಲಿ ಈ ಪ್ರಕಾರವಾಗಿ ಹೇಳಿದನು. ನಾನಾ ಪ್ರಹರಣಾಕ್ಷಿಪ್ತಮಿತೋ ಗಚ್ಚತ ಸತ್ವರಾಃ ಜನಸ್ಥಾನಂ ಹತಸ್ತಂ ಭೂತಂ ಪೂರ್ವಂ ಕರಾಲಯಂ. ವೀರರೇ, ನೀವೆಲ್ಲರೂ ನಾನಾ ಪ್ರಕಾರದ ಅಸ್ತ್ರಶಸ್ತ್ರಗಳೊಂದಿಗೆ ಶೀಘ್ರವಾಗಿ ಮೊದಲು ಕರನು ವಾಸಿಸುತ್ತಿದ್ದ ಜನಸ್ಥಾನಕ್ಕೆ ತೆರಳಿರಿ. ಆ ಸ್ಥಾನ ಈಗ ಹಾಳು ಬಿದ್ದಿದೆ. ತತ್ತಾಸ್ಯತಾಂ ಜನಸ್ಥಾನೇ ಶೂನ್ಯೇ ನಿಹತ ರಾಕ್ಷಸೇ ಪೌರುಷಂ ಬಲಮಾಶ್ರಿತ್ ರಾಸಮುತ್ಸೃಜ್ಯ ದೂರತಃ. ಅಲ್ಲಿ ಎಲ್ಲ ರಾಕ್ಷಸರು ಸತ್ತು ಹೋಗಿರುವರು. ಶೂನ್ಯವಾದ ಜನಸ್ಥಾನದಲ್ಲಿ ನೀವು ನಿಮ್ಮ ಬಲ ಪೌರುಷದ ಭರವಸೆಯಿಂದ ಭಯವನ್ನು ದೂರಗೊಳಿಸಿಕೊಂಡಿರಿ. ಬಹು ಸೈನ್ಯಂ ಮಹಾವೀರ್ಯಂ ಜನಸ್ಥಾನೇ ನಿವೇಶಿತಂ ಸದೂಷಣಕರಂ ಯುದ್ಧೇ ನಿಹತಂ ರಾಮಸಾಯಕೈಃ. ನಾನು ಅಲ್ಲಿ ಬಹಳ ದೊಡ್ಡ ಸೈನ್ಯದೊಂದಿಗೆ ಮಹಾಪರಾಕ್ರಮಿ ಕರದೂಷಣರನ್ನು ನೆಲೆಗೊಳಿಸಿದ್ದೆ. ಆದರೆ ಅವರೆಲ್ಲರನ್ನು ಯುದ್ಧದಲ್ಲಿ ರಾಮನು ಕೊಂದು ಹಾಕಿದನು. ತತಃ ಕ್ರೋಧೋ ಮಮಾಪೂರ್ವೋ ಧೈರ್ಯಸ್ಯೋ ಪರಿವರ್ತತೆ ವೈರಂಚ ಸುಮಹಜ್ಜಾತಂ ರಾಮಂ ಪ್ರತಿ ಸುದಾರುಣಂ. ಇದರಿಂದ ನನ್ನ ಮನಸ್ಸಿನಲ್ಲಿ ಭಾರೀ ಕ್ರೋಧ ಉಂಟಾಗಿದೆ ಮತ್ತು ಅವನ ಧೈರ್ಯದ ಮೇರೆ ಮೀರಿ ಹೆಚ್ಚುತ್ತಿದೆ. ಇದಕ್ಕಾಗಿ ರಾಮನೊಂದಿಗೆ ನನಗೆ ಭಯಂಕರ ಭಾರಿ ವೈರ ಉಂಟಾಗಿದೆ. ನಿರ್ಯಾತಯಿತು ಮಿಚ್ಛಾಮಿ ತಚ್ಚ ವೈರಂ ಮಹಾರಿಪೋಃ ನಹಿ ಲಪ್ಸ್ಯಾಮ್ಯಹಂ ನಿದ್ರಾ ಮಹತ್ವಾ ಸಂಯುಗೇ ರಿಪುಂ. ನಾನು ನನ್ನ ಮಹಾಶತ್ರುವಿನೊಂದಿಗೆ ಸೇಡು ತೀರಿಸಿಕೊಳ್ಳಬೇಕೆಂದು ಬಯಸುತ್ತೇನೆ. ಆ ಶತ್ರುವನ್ನು ಸಂಗ್ರಾಮದಲ್ಲಿ ಕೊಲ್ಲದೆ ನನಗೆ ಸಮಾಧಾನವಿರದು. ತಂ ತ್ವಿಧಾನೀಮಹಂ ಹತ್ವಾ ಕರದೂಷಣ ಘಾತಿನಂ ರಾಮಂ ಶರ್ಮೋಪಲಪ್ಸ್ಯಾಮಿ ಧನಂ ಲಬ್ಧ್ವೇವದಿ ನಿರ್ಧನಃ. ರಾಮನು ಕರದೂಷಣರನ್ನು ವಧಿಸಿರುವನು. ಆದ್ದರಿಂದ ನಾನು ಕೂಡ ಈಗ ಅವನನ್ನು ಕೊಂದು ಸೇಡು ತೀರಿಸಿಕೊಳ್ಳುವೆನು. ಆಗಲೇ ನನಗೆ ಶಾಂತಿ ಸಿಗಬಹುದು. ನಿರ್ಧನ ಮನುಷ್ಯನು ಧನವನ್ನು ಪಡೆದು ಸಂತುಷ್ಟನಾಗುವಂತೆಯೇ ನಾನು ರಾಮನನ್ನು ವಧಿಸಿ ಶಾಂತಿ ಪಡೆಯಬಲ್ಲೆ. ಜನಸ್ಥಾನೇ ವಸದ್ಭ್ಯಸ್ತು ಭವದ್ಭಿರಾಮಮಾಶ್ರಿತ ಪ್ರವೃತ್ತಿರುಪನೇತವ್ಯಾ ಕಿಂ ಕರೋತೀತಿ ತತ್ವತಃ. ಜನಸ್ಥಾನದಲ್ಲಿ ಇದ್ದು ನೀವು ರಾಮನ ಸಮಾಚಾರವನ್ನು ತಿಳಿಯಿರಿ ಮತ್ತು ಅವನು ಯಾವಾಗ ಏನು ಮಾಡುತ್ತಾನೆ ಇದನ್ನು ಸರಿಯಾಗಿ ತಿಳಿಯುತ್ತಾ ಇರಿ. ನೀವು ತಿಳಿದಿರುವುದನ್ನು ನನಗೂ ತಿಳಿಸುತ್ತಾ ಇರಿ. ಅಪ್ರಮಾದ ಚ ಗಂತವ್ಯಂ ಸರ್ವೇ ಸರ್ವೈರೇವ ನಿಶಾಚರೈಃ ಕರ್ತವ್ಯಶ್ಚ ಸದಾ ಯತ್ನೋ ರಾಘವಸ್ಯ ವಧಂ ಪ್ರತಿ.
ನೀವೆಲ್ಲ ನಿಶಾಚರರು ಎಚ್ಚರಿಕೆಯಿಂದ ಅಲ್ಲಿಗೆ ಹೋಗಿ ರಾಮನ ವಧೆಗಾಗಿ ಸದಾ ಪ್ರಯತ್ನಿಸುತ್ತಾ ಇರಿ. ಯುಷ್ಮಾಕಂ ತು ಬಲಂ ಜ್ಞಾತಂ ಬಹುಶೋ ರಣಮೂರ್ಧನಿ ಆತಶ್ಚಾಸ್ಮಿನ್ ಜನಸ್ಥಾನೇ ಮಯಾ ಯೋಯಂ ನಿವೇಶಿತಾಃ. ಅನೇಕ ಸಲ ಯುದ್ಧದ ಸಂದರ್ಭದಲ್ಲಿ ನಿಮ್ಮ ಬಲದ ಪರಿಚಯ ನನಗೆ ಆಗಿದೆ. ಅದಕ್ಕಾಗಿ ಜನಸ್ಥಾನದಲ್ಲಿ ನಿಮ್ಮನ್ನು ಇರಿಸಲು ನಿಶ್ಚಯಿಸಿರುವೆನು. ತತಃ ಪ್ರಿಯಂ ವಾಕ್ಯಮುಪೇತ್ಯ ರಕ್ಷಸ ಮಹಾರ್ತಮಷ್ಟಾವಭಿವಾದ್ಯ ರಾವಣಂ ವಿಹಾಯ ಲಂಕಾಂ ಸಹಿತ ಪ್ರತಸ್ಥಿರೇ ಯತೋ ಜನಸ್ಥಾನಮಲಕ್ಷ್ಯ ದರ್ಶನಾಃ. ರಾವಣನ ಈ ಮಹಾನ್ ಪ್ರಯೋಜನದಿಂದ ತುಂಬಿದ ಪ್ರಿಯ ಮಾತನ್ನು ಕೇಳಿ ಆ 8 ರಾಕ್ಷಸರು ಅವನಿಗೆ ನಮಸ್ಕರಿಸಿ ಅದೃಶ್ಯರಾಗಿ ಒಮ್ಮೆಲೆ ಲಂಕೆಯನ್ನು ಬಿಟ್ಟು ಜನಸ್ಥಾನದ ಕಡೆಗೆ ಹೊರಟು ಹೋದರು. ತತಸ್ತು ಸೀತಾಮುಪಲಭ್ಯ ರಾವಣಸ್ಸು ಸಂಪ್ರಹರ್ಷ ಪರಿಗೃಹ್ಯ ಮೈಥಿಲೀ ಪ್ರಸಜ್ಯ ರಾಮೇಣ ಚ ವೈರಮು ತಮಂ ಬಭೂವ ಮೋಹಾನ್ ಮುದಿತ ಸ ರಾವಣ. ಅನಂತರ ಮಿಥಿಲೇಶ ಕುಮಾರಿ ಸೀತೆಯನ್ನು ಪಡೆದು ಆಕೆಯನ್ನು ರಾಕ್ಷಸಿಯರ ಕಣ್ಗಾವಲಿನಲ್ಲಿರಿಸಿ ರಾವಣನಿಗೆ ಬಹಳ ಹರ್ಷವಾಯಿತು. ಶ್ರೀರಾಮನೊಂದಿಗೆ ಭಾರಿ ವೈರವನ್ನು ಕಟ್ಟಿಕೊಂಡು ಆ ರಾಕ್ಷಸನು ಮೋಹವಶ ಆನಂದಪಟ್ಟನು. ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಅರಣ್ಯ ಕಾಂಡದಲ್ಲಿ 54ನೆಯ ಸರ್ಗ ಸಂಪೂರ್ಣವಾಯಿತು. ನಮಸ್ತೆ ಶಾರದಾದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.